ನೂರಕ್ಕೆ ನೂರಕ್ಕೆ ನಾನು ಗೆಲ್ತೀನಿ, ಅದೇ ಗ್ಯಾರಂಟಿ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಮತದಾರರೇ ನನಗೆ ಗ್ಯಾರಂಟಿ, ಅವರ ಆಶೀರ್ವಾದವೇ ನನಗೆ ಗ್ಯಾರಂಟಿ. ಯಾಕೆಂತಂದರೆ ಈ ನಿಮಿಷದ ತನಕ ಕೂಡ ಚುನಾವಣೆ ಭಾಳ ಹತ್ತಿರ ಇದೆ, ಕಾಂಗ್ರೆಸ್ನವರು ಇನ್ನೂ ಮತದಾರ ಹತ್ತಿರ ಹೋಗಿಲ್ಲ, ಬರೀ ಆಕಾಶದಲ್ಲೇ ಓಡಾಡ್ಕೊಂಡಿದ್ದಾರೆ. ಅಲ್ಲೊಂದು ಕಡೆ ಸಭೆ, ಇಲ್ಲೊಂದು ಕಡೆ ಭಾಷಣ, ಆ ಸಭೆ ಭಾಷಣಗಳಿಗೆ ಜನ ವೋಟ್ ಕೊಡೋಂಗಿದ್ರೆ ಭಾಳ ಕಷ್ಟ ಇತ್ತು. ಮತದಾರರ ಹತ್ರ ಹೋಗಿ ಬರ್ತಾ ಇರೋದು ನಾನೊಬ್ಬನೇ, ಮತ್ತು ನಮ್ಮೆಲ್ಲ ಕಾರ್ಯಕರ್ತರು ಕೂಡ ಪ್ರತಿ ಮತದಾರ ಹತ್ರ ಹೋಗ್ತಿದ್ದಾರೆ, ಪ್ರತಿ ಬೂತಲ್ಲೂ ಕೂಡ ಮನೆ ಮನೆಗೆ ಹೋಗಿ ಭೇಟಿ ಮಾಡ್ಕೊಂಡು ಬರ್ತಿದ್ದಾರೆ. ನಮ್ಮೆಲ್ಲ ಪ್ರಮುಖರುಗಳು ಕೂಡ ನೇತೃತ್ವ ವಹಿಸಿದ್ದಾರೆ ಇಡೀ ಜಿಲ್ಲೆಯಲ್ಲಿ. ಅದೊಂದು ತುಂಬ ಸಂತೋಷ. ಮತದಾರರನ್ನು ಭೇಟಿ ಮಾಡೋದ್ರಲ್ಲಿ ನಾನು ಮೊದಲನೇ ಸ್ಥಾನದಲ್ಲಿದ್ದೀನಿ. ಕಾಂಗ್ರೆಸ್ನಲ್ಲಿರುವಂಥ ವ್ಯಕ್ತಿಗಳು ಹೇಳ್ತಾ ಇದ್ದಾರೆ ನಮ್ಮ ಅಭ್ಯರ್ಥಿ ಸರಿ ಇಲ್ಲ ಅಂದರೆ ಕ್ಯಾಂಡಿಡೇಟ್ ಬಗ್ಗೆ ವ್ಯಕ್ತಿ ಅಲ್ಲ, ಅವ್ರು ಸೋಲ್ತಾರೆ ಅನ್ನೋದು ಅಂತ ಆಗೋಗಿದೆ. ಒಂದು ರೀತಿಯ ಯಡಿಯೂರಪ್ಪನವ್ರ ಜೊತೆಗೆ ಕಾಂಗ್ರೆಸ್ಸಿನ ಹೊಂದಾಣಿಕೆ ಇದೆ, ಹಾಗಾಗಿ ನಾವು ನಿಮಗೇನೆ ಓಟ್ ಕೊಟ್ಟು ಗೆಲ್ಲಿಸ್ತೀವಿ ಅಂತ ಕಾಂಗ್ರೆಸ್ನವ್ರು ಹೇಳ್ತಿದ್ದಾರೆ. ಜೆ ಡಿ ಎಸ್ದು ಬಿ ಜೆ ಪಿ ಹೊಂದಾಣಿಕೆ ಒಂದು ರೀತಿ ನಾಮಕಾವಸ್ಥೆ ಇದೆ ನಮ್ಗೆ. ಬಿ ಜೆ ಪಿ ಕ್ಯಾಂಡಿಡೇಟ್ ರಾಘವೇಂದ್ರ ಬಗ್ಗೆ ನಮ್ಗೆ ಆಕ್ರೋಶ ಇದೆ, ನಾವು ಯಾವ ಕಾರಣಕ್ಕೂ ಕೂಡ ಅವ್ರಿಗೆ ಓಟ್ ಹಾಕಲ್ಲ, ನಾವು ನಿಮಗೆ ಹಾಕ್ತೀವಿ ಅಂತ. ಕಾಂಗ್ರೆಸ್ಸು ಜೆ ಡಿ ಎಸ್ಸು ಎಲ್ಲ ನಾಯಕರು ನೇರವಾಗಿ ಅನೇಕರು ನನ್ನ ಜೊತೆ ಓಡಾಟ ಮಾಡ್ತಾರೆ, ಇನ್ನು ಕೆಲವರು ಹಿಂದಿನಿಂದ ಸಪೋರ್ಟ್ ಮಾಡ್ತಾರೆ. ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಶೇಕಡ 60%ಕ್ಕೂ ಹೆಚ್ಚಿಗೆ ನಮ್ಮ ಜಿಲ್ಲೆಯಲ್ಲಿರುವಂಥ ಕಾರ್ಯಕರ್ತರು ನನ್ನ ಜೊತೆಗಿದ್ದಾರೆ. ಮಹಿಳೆಯರಿಗೆ ಬೇಜಾರಾಗಿದೆ ಇವರು ಕುಮಾರಸ್ವಾಮಿ ಅವ್ರ ಹೇಳಿಕೆಯಿಂದ, ಹಳ್ಳಿ ಹೆಣ್ಮಕ್ಳು ಅವ್ರಿಗೆ ಕೇಳಪ್ಪ, ನಂಗೆ ಗೊತ್ತಿಲ್ಲ, ಕುಮಾರಸ್ವಾಮಿ ಗೊತ್ತು ನಿಮಗೆ ಗೊತ್ತು. ಸರ್ ಈಗ ನೀವು ಪಕ್ಷೇತರ ಅಭ್ಯರ್ಥಿಯಾಗಿ ಘೋಷಣೆ ಮಾಡ್ತಾ ಇದ್ದಂತೆ ನಾಮಪತ್ರ ಸಲ್ಲಿಕೆ ಮಾಡೋದಿಲ್ಲ ಅಂತ ಹೇಳಿ ಚರ್ಚೆಗಳಾಗ್ತಾ ಇತ್ತು, ನಾಮಪತ್ರ ಸಲ್ಲಿಕೆ ಕೂಡ ಆಯಿತು, ಈಗ ನಾಮಪತ್ರ ಹಿಂಪಡಿತಾರೆ ಅನ್ನೋ ಚರ್ಚೆ ವಿಷಯವಾಗಿ ನೋಡ್ರಿ. ಯಾರು ಸೋಲ್ತ ಸೋಲಿನ ಭಯ ಇರುತ್ತಲ್ಲ, ಸೋಲಿನ ಭಯ ಇಲ್ಲವರು ಸುಳ್ಳನ್ನು ಸೃಷ್ಟಿ ಮಾಡಿದ್ರೆ ಯಶಸ್ವಿಯವರು. ಅವ್ರು ಹೆಂಗಿದ್ರು ಚುನಾವಣೆ ಸೋಲ್ತೀನಿ ಅಂತ ಇತ್ಲಾಗಿ ಕಾಂಗ್ರೆಸ್ನವರು ಅಂದ್ಕೊಂಡಿದ್ದಾರೆ, ಇತ್ಲಾಗೆ ರಾಘವೇಂದ್ರ ಬಿ ಜೆ ಪಿಯವರು ಅಂದ್ಕೊಂಡಿದ್ದಾರೆ. ವಾಪಸ್ ತೊಗೋತಾರೆ ನಿಲ್ಲದೇ ಇಲ್ಲ, ಮುಂಚೆ ಹೇಳ್ತಾ ಇದ್ದಿದ್ದು. ನಾಮಪತ್ರ ಸಲ್ಲಿಸ್ತಿದ್ದಾಗೆ ಇವ್ರು ನೋಡಿ 19ನೇ ತಾರೀಕು ಶಾಕ್ ನ್ಯೂಸ್ ಸಿಗುತ್ತೆ ಅಂತ. ಹಾಗೆ ಸೋಲಿನ ಭಯ ಇರೋರು ನನ್ನ ಬಗ್ಗೆ ಏನೇನು ಮಾಡ್ತಾರೆ, ಚುನಾವಣೆ ನಿಲ್ಲೋದು ಗ್ಯಾರಂಟಿ, ಚುನಾವಣೆ ಸ್ಪರ್ಧೆ ಮಾಡಿ ಗೆಲ್ಲೋದು ಗ್ಯಾರಂಟಿ, ನರೇಂದ್ರ ಮೋದಿಗೂ ಕೈ ಎತ್ತೋದು ಗ್ಯಾರಂಟಿ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ.